ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತ. ನಾನು ಹುಬ್ಬಳ್ಳಿಯ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಗ್ಲುಕೋಮಾ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ಬನ್ನಿ, ಇವತ್ತೊಂದು ನಿಮಗೊಂದು ಕತೆ ಹೇಳೋಣಂತೆ. ಕೃಷ್ಣಮೂರ್ತಿ ಅಂತ ಒಬ್ಬ ವ್ಯಕ್ತಿ, ಅವರಿಗೆ 60 ವರ್ಷ ವಯಸ್ಸು. ಅವರು ನಿವೃತ್ತರಾಗಿ ಅವರು ಆರಾಮಾಗಿ ಜೀವನ ಸಾಗಿಸ್ತಾ ಇದ್ರು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಅವರಿಗೆ ಸ್ವಲ್ಪ ಅವರ ದೃಷ್ಟಿಯಲ್ಲಿ ಏನೋ ಒಂದು ತೊಂದರೆ ಕಾಣಲಿಕ್ಕೆ ಶುರುವಾಯಿತು. ಸ್ವಲ್ಪ ದೂರದ ವಸ್ತುಗಳು ಮಂಜು ಕಾಣೋದು, ಯಾಕೋ ಅಸ್ಪಷ್ಟವಾಗಿ ಕಾಣೋದು, ಸರಿಯಾಗಿ ಕತ್ತಲಲ್ಲಿ ಅಥವಾ ಬೆಳಕು ಕಡಿಮೆ ಇದ್ದ ಕಡೆ ಸ್ವಲ್ಪ ಓಡಾಡಲಿಕ್ಕೆ ತೊಂದರೆ ಆಗೋದು, ಹೀಗೆ ಪ್ರಾಬ್ಲಮ್ ಶುರುವಾಯಿತು. ಅವ್ರೇನು ಮಾಡೋದು ಅಂದರೆ, ಅವರ ಗೆಳೆಯರನ್ನ ಕೇಳೋದು, ನನಗೆ ಸ್ವಲ್ಪ ದೃಷ್ಟಿ ತೊಂದರೆ ಆಗ್ತಿದೆ ಅಂತ. ಇರ್ಬೋದು ಬಿಡು, ವಯಸ್ಸಾಯಿತು, ನಿನಗೆ ನಂಬರ್ ಬಂದಿರಬೇಕು, ಇಲ್ಲಾಂದರೆ ಪೊರೆ ಬರಲಿಕ್ಕೆ ಶುರುವಾಗಿರಬೇಕು. ಈ ಪೊರೆ ಅಂತ ಎಲ್ಲರಿಗೂ ಬಂದೇ ಬರ್ತಿದ್ರು ವಯಸ್ಸಾದಮೇಲೆ. ಸ್ವಲ್ಪ ಇನ್ನು ಸ್ವಲ್ಪ ಪೊರೆ ಹೆಚ್ಚಾಗಲಿ, ದೃಷ್ಟಿಗೆ ತೊಂದರೆ ಆದಮೇಲೆ ಡಾಕ್ಟರ್ ಕಡೆಗೆ ಆಪರೇಷನ್ ಮಾಡಿಸ್ಕೊಳ್ಳುವಂತಿ ಅಂತ ಹೇಳೋದು. ಸೊ ಹೀಗಾಗಿ ಅವರೇನು ಮಾಡೋದು, ಅದಕ್ಕೆ ಏನೂ ಮಾಡದೆ ಅದು ಇನ್ನು ಸ್ವಲ್ಪ ಪೊರೆ ಜಾಸ್ತಿ ಆಗಲಿ ಅಂತ ಅವರು ಹಾಗೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ರು. ಸೊ ಇನ್ನೊಂದು 2-3 ವರ್ಷ ಕಳೀತು, ದೃಷ್ಟಿ ನಿಧಾನಕ್ಕೆ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಇನ್ನಷ್ಟು ದೃಷ್ಟಿ ಕಡಿಮೆ ಆಗಿ ಆಗಿ ಅವರಿಗೆ ಬಹಳ ತೊಂದರೆ ಆದಮೇಲೆ, ಆಯ್ತಪ್ಪ ನಾನು ಪೊರೆ ಆಪರೇಷನ್ ಮಾಡಿಸ್ಕೊಂಡು ಬಿಡ್ತೀನಿ ಅಂತೇನಾಯಿತು, ಅವರು ಡಾಕ್ಟ್ರ್ ಕಡೆ ಹೋದರು. ಸೊ ನೇತ್ರ ತೆಗೆದ್ರೆ ಅವರನ್ನ ತಪಾಸ್ ಮಾಡಿದ್ಮೇಲೆ, ಅವ್ರನ್ನ ನೋಡಿದ್ಮೇಲೆ, ಎಲ್ಲ ಚೆಕ್ ಮಾಡಿದ್ಮೇಲೆ ಹೇಳೋದು, ಕೃಷ್ಣಮೂರ್ತಿಗಳೇ ನಿಮಗೆ ಕಣ್ಣಲ್ಲಿ ಪೊರೆ ಬಂದಿಲ್ಲ. ಪೊರೆ ಬಂದಿಲ್ಲ ಮತ್ತು ದೃಷ್ಟಿ ಕಡಿಮೆ ಆಗಿದೆಯಲ್ಲ, ನೀವು ಪೊರೆ ಅಂತ ಅಂದ್ಕೊಂಡು ನಾನು ಬಂದು ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ತಯಾರಾಗಿ ಬಂದೀನಿ. ನಿಮಗಿದು ಪೊರೆ ಬಂದಿಲ್ಲ, ಕಣ್ಣಲ್ಲಿ ಬರೋದು ಪೊರೆ ಒಂದೇ ಕಾಯಿಲೆ ಅಲ್ಲ, ನಿಮಗೆ ಬಂದಿರೋ ಕಾಯಿಲೆ ಹೆಸರು ಗ್ಲುಕೋಮಾ. ಗ್ಲುಕೋಮಾ ಅನ್ನುವ ಒಂದು ಕಾಯಿಲೆಯಿಂದ ನಿಮಗೆ ದೃಷ್ಟಿಗೆ ತೊಂದರೆ ಆಗಿದೆ. ಗ್ಲುಕೋಮಾ ನಾ ಕೇಳೇ ಇಲ್ಲ, ಇದನ್ನು ಮೊದಲನೇ ಬಾರಿ ಕೇಳ್ತಿದ್ದೀನಿ. ಇದು ಗ್ಲುಕೋಮಾ ಬಗ್ಗೆ ನನಗೇನು ಗೊತ್ತಿಲ್ಲ, ಗ್ಲುಕೋಮಾಯಿಂದ ಯಾಕೆ ಕಡಿಮೆ ಆಗಿದೆ, ಮತ್ತು ಅದಕ್ಕೆ ಆಪರೇಷನ್ ಮಾಡಿದ್ರೆ ದೃಷ್ಟಿ ಬರ್ತದ, ಹೀಗೆ ಅವರು ಹಲವಾರು ಪ್ರಶ್ನೆಗಳು ಕೃಷ್ಣಮೂರ್ತಿಗಳು ಡಾಕ್ಟರ್ನ ಕೇಳಿದ್ರು. ಸೊ ಈ ರೀತಿ ಗ್ಲುಕೋಮಾ ಬಗ್ಗೆ ನಮಗಿರುವ ಅಜ್ಞಾನ ಬರೀ ಕೃಷ್ಣಮೂರ್ತಿಗಳಿಗೆ ಒಬ್ಬರಿಗೆ ಅಲ್ಲ, ನಮ್ಮ ಜನಗಳಲ್ಲಿ ಬಹಳ ಜನಕ್ಕೆ ಗ್ಲುಕೋಮಾ ಬಗ್ಗೆ ಮಾಹಿತಿ ಇಲ್ಲ. ಈಗ ಡಾಕ್ಟರ್ ಹೇಳಿದ್ದಿಷ್ಟು, ಗ್ಲುಕೋಮಾ ಅನ್ನೋ ಕಾಯಿಲೆ ಏನಿದೆ ಅದು ಸುಮಾರು 100 ಜನದಲ್ಲಿ, ಒಂದು ಅವರ ಇಡೀ ಜೀವಿತಾವಧಿ ತಗೊಂಡ್ರೆ 5 ಜನಕ್ಕೆ ಬರುವಂತಹ ಕಾಯಿಲೆ. ಹೇಗೆ ಪೊರೆ ಎಲ್ಲರಿಗೂ ಬರ್ತದೋ, 100ರಲ್ಲಿ 100 ಜನಕ್ಕೆ ಒಂದಲ್ಲ ಒಂದು ವಯಸ್ಸಿನಲ್ಲಿ ಪೊರೆ ಬರ್ತದೆ, ಗ್ಲುಕೋಮಾ ಕೇವಲ 100ರಲ್ಲಿ 5 ಜನಕ್ಕೆ ಬರ್ತದೆ. ಏನಪ್ಪ ಎರಡಕ್ಕೂ ಒಂದು ಸಾಮ್ಯತೆ ಏನಪ್ಪ ಅಂದರೆ, ಪೊರೆಯಲ್ಲೂ ದೃಷ್ಟಿ ಕಡಿಮೆ ಆಗುತ್ತೆ, ಗ್ಲುಕೋಮಾಲೂ ದೃಷ್ಟಿ ಕಡಿಮೆ ಆಗುತ್ತೆ. ಆದರೆ ಪೊರೆಯಲ್ಲಿ ಹೋದ ದೃಷ್ಟಿಯನ್ನು ಮತ್ತೆ ತರಿಸ್ಲಿಕ್ಕೆ ಈಗ ಬಹಳ ಸುಲಭ ವಿಧಾನಗಳಿದೆ, ಆದರೆ ಗ್ಲುಕೋಮಾಲೇ ಅದು ಸಾಧ್ಯ ಇಲ್ಲ. ಗ್ಲುಕೋಮಾ ಅಂದರೆ ಏನಪ್ಪ ಅಂದರೆ, ಇದರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೇಬೇಕು. ಈಗ ಗ್ಲುಕೋಮಾ ಬಗ್ಗೆ ಮೊದಲನೇದಾಗಿ ಏನಪ್ಪ ತಿಳ್ಕೊಬೇಕಂದ್ರೆ, ಗ್ಲುಕೋಮಾ ಯಾಕೆ ಉಂಟಾಗ್ತದೆ, ಅದು ಹೇಗೆ ಬರ್ತದೆ ಅಂದರೆ, ಗ್ಲುಕೋಮಾಲಿ ಏನಾಗ್ತದೆ, ಕಣ್ಣಿನ ಗುಡ್ಡೆಯ ಒಳಗಿನ ಒತ್ತಡ ಅದು ಹೆಚ್ಚಾಗ್ತದೆ. ಒಂದು ದ್ರವದ ಒಂದು ಅದರ ಒಂದು ಪರಿಚಲನೆ ತೊಂದರೆ ಆಗಿ ಕಣ್ಣಿನ ಒಳಗೆ ಅದು ನೀರು ತುಂಬಿಕೊಂಡು ಕಣ್ಣಿನ ಒತ್ತಡ ಬಹಳ ಜಾಸ್ತಿ ಆಗ್ತದೆ. ಸೊ ಕಣ್ಣು ಹೇಗೆ ಒತ್ತಡ ಹೆಚ್ಚಾದಾಗ, ಆ ಕಣ್ಣಿನ ಗುಡ್ಡೆಯ ಒತ್ತಡ ಕಣ್ಣಿನ ಹಿಂಭಾಗದ ನರದ ಮೇಲೆ, ಕಣ್ಣಿನ ದೃಷ್ಟಿಯ ನರ, ಈಗ ನಾವು ಆಪ್ಟಿಕ್ ನರ್ವ್ ಅಂತ ಕರಿತೀವಿ, ಈಗ ಕಣ್ಣಿಗೂ ಮತ್ತು ಮೆದುಳಿಗೂ ಇರುವಂತಹ ಸಂಪರ್ಕ ಅದು. ಈ ನರ ಕಣ್ಣಿನಿಂದ ತಮ್ಮ ಎಲ್ಲ ಸಂಕೇತಗಳನ್ನು ಮೆದುಳಿಗೆ ತಗೊಂಡು ಹೋಗುತ್ತೆ, ಇದು ಕಣ್ಣಿನ ಹಿಂಭಾಗದಲ್ಲಿರ್ತದೆ. ಸೊ ಈ ಆಪ್ಟಿಕ್ ನರ್ವ್ ಮೇಲೆ, ಕಣ್ಣಿನ ದೃಷ್ಟಿಯ ನರದ ಮೇಲೆ ಒತ್ತಡ ಬಿದ್ದಾಗ ಅದು ನಿಧಾನಕ್ಕೆ ಅದರ ಒಂದು ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಅದರ ಒಂದು ತಾಕತ್ತು ಕುಂದುತ್ತಾ ಬರ್ತದೆ, ಅದು ನಿಶಕ್ತ ಆಗಿ ದೃಷ್ಟಿ ಕಡಿಮೆ ಆಗ್ತಾ ಬರ್ತದೆ. ಬಟ್ ಏನು ವಿಷಯ ತಿಳ್ಕೊಬೇಕಪ್ಪ ಅಂದರೆ, ಇದು ಏನು ಆಗುತ್ತೆ, ಇದು ಬಹಳ ನಿಧಾನಕ್ಕಾಗತ್ತೆ. ಗ್ಲುಕೋಮಾದ ಮುಖ್ಯವಾದ ತೊಂದರೆ ಇಲ್ಲೇ ಇರೋದು. ಇದು ಬಹಳ ಅಚಾನಕ್ಕಾಗಾದರೆ, ರಾತ್ರೋರಾತ್ರಿ ದೃಷ್ಟಿ ಕಡಿಮೆ ಆದರೆ ಪೇಷಂಟು ಡಾಕ್ಟರ್ ಕಡೆ ಓಡಿ ಬರ್ತಾನೆ. ಇದು ಇಷ್ಟು ನಿಧಾನಕ್ಕಾಗತ್ತೆ ಅಂದರೆ ಪೇಷಂಟ್ ಯಾವಾಗಲೂ ಅದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾನೆ. ಈಗ ಒಂದು ಮೂಟೆ ಅಕ್ಕಿನಾಗೆ ದಿನ ಒಂದೊಂದು ಕಾಳು ತೆಗೆದು ಹಾಕೋದು, ಹೀಗೆ ಆ ವ್ಯಕ್ತಿಯನ್ನು ನಿರ್ಲಕ್ಷಿಸಿ ಬಹಳ ಕೊನೆಯ ಹಂತದಲ್ಲಿ ಡಾಕ್ಟರ್ ಕಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಿದ್ದು ಎರಡನೇ ವಿಷಯ ಬಹಳ ಮುಖ್ಯ. ಗ್ಲುಕೋಮಾ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾದ ಏನು ವಿಷಯಪ್ಪ ಅಂದರೆ, ಗ್ಲುಕೋಮಾನಲ್ಲಿ ಏನು ದೃಷ್ಟಿ ಹೋಗುತ್ತೆ ಅದನ್ನು ವಾಪಸ್ಸು ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಥ ಏನು, ಈ ದೃಷ್ಟಿಯ ನರ ಏನು ನಿಶಕ್ತವಾಗ್ತದೆ, ಏನು ಶಕ್ತಿ ಕಳ್ಕೊಳ್ತದೆ, ಏನು ದೃಷ್ಟಿ ಇದೆ ಅದನ್ನಷ್ಟೇ ಉಳಿಸ್ಬೋದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ 100ಕ್ಕೆ 80% ದೃಷ್ಟಿ ಗ್ಲುಕೋಮಾಯಿಂದ ಹೋಗಿದೆ ಅಂತ ಅಂದ್ಕೋಣ.
ನಾವು ಟ್ರೀಟ್ಮೆಂಟ್ ಕೊಟ್ಟು ಉಳಿದ 20 ಭಾಗವನ್ನು ಉಳಿಸಬಹುದೇ ಹೊರತು ಹೋದ 80 ಭಾಗಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ಏನು, ಬಹಳಷ್ಟು ಸನ್ನಿವೇಶಗಳಲ್ಲಿ ಗ್ಲುಕೋಮಾ ಬಂದ ವ್ಯಕ್ತಿಗೆ ದೃಷ್ಟಿ ಬಹಳ ಕಳ್ಕೊಂಡ ಮೇಲೆ ಗೊತ್ತಾಗ್ತದೆ, ಮತ್ತೆ ಆ ಹೋದ ದೃಷ್ಟಿಗೆ ನಾವು ತರಿಸ್ಲಿಕ್ಕೆ ಸಾಧ್ಯ ಇಲ್ಲದಿದ್ದಕ್ಕೆ ಶಾಶ್ವತವಾಗಿ ಬಹಳ ಬಾರಿ ಅಟ್ಲೀಸ್ಟ್ ಒಂದು ಕಣ್ಣಲ್ಲಾದರೂ ದೃಷ್ಟಿ ಬಹಳ ಸಲ ಅನವಶ್ಯಕವಾಗಿ ಕಳ್ಕೊಳ್ಬೇಕಾಗ್ತದೆ ಅಂತ ನಾವು ಇದಕ್ಕೆ ಕೆಲವೊಮ್ಮೆ ಅಂತೀವಿ ಅನಗತ್ಯ ಅಂಧತ್ವ ಅಂತ. ಈಗ ನೀಡ್ಲೆಸ್ ಬ್ಲೈಂಡ್ನೆಸ್ ಅಂತೀವಿ ಇಂಗ್ಲೀಷ್ನಲ್ಲಿ. ಅಂದರೆ ಅರ್ಥ ಇದು ಅಗತ್ಯವಿಲ್ಲ, ಇದನ್ನು ನಾವು ತಪ್ಪಿಸಬಹುದಾಗಿತ್ತು, ಸ್ವಲ್ಪ ನಾವು ಎಚ್ಚರಿಕೆ ವಹಿಸಿದರೆ ಈ ಒಂದು ಅಂಧತ್ವವನ್ನು ನಾವು ತಪ್ಪಿಸ್ಬೋದಾಗಿತ್ತು. ಬಟ್ ನಾವು ತಪ್ಪಿಸದೇ ಇದ್ದಿದ್ದಕ್ಕೆ, ಮುಂಜಾಗ್ರತೆ ತಗೊಳ್ಳದೇ ಇದ್ದಕ್ಕೆ, ಮಾಹಿತಿ ಇಲ್ಲದೇ ಇದ್ದಕ್ಕೆ, ಸೊ ಹೀಗಾದರೆ ಏನು ವಿಷಯಗಳನ್ನು ನಾವು ಇವತ್ತು ತಿಳ್ಕೋಬೇಕಂದ್ರೆ, ಮೊದಲನೇದು ಗ್ಲುಕೋಮಾ ಅನ್ನೋದನ್ನು ನಾವು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು. ತಡ ಮಾಡಿದಷ್ಟು ನಮಗೆ ನಷ್ಟ ಜಾಸ್ತಿ. ಎಂತಹ ಹಾನಿ ಆಗ್ತದೆ ಅಂದರೆ ಸರಿಪಡಿಸ್ಲಿಕ್ಕೆ ಆಗದಂತಹ ಹಾನಿ ಉಂಟಾಗ್ತದೆ. ಅಂದರೆ ಗ್ಲುಕೋಮಾನ ನಾವು ಬೇಗ ಹೇಗೆ ಪತ್ತೆ ಹಚ್ಚೋದು, ನಾವು ಬಹಳ ಶೀಘ್ರವಾಗಿ ಪತ್ತೆ ಹಚ್ಚಬೇಕಂದ್ರೆ ಗ್ಲುಕೋಮಾ ಯಾರಿಗೆ ಬರ್ತದೆ, ಯಾರಿಗೆ ಹೆಚ್ಚು ಹೆಚ್ಚು ಬರಲಿಕ್ಕೆ ಒಂದು ಅವಕಾಶ ಇದೆ ಇದು ಅಂದರೆ ನಾವೇನಂತೀವಿ ರಿಸ್ಕ್ ಅಂತೀವಿ. ಈಗ ಗ್ಲುಕೋಮಾಗೆ ಪತ್ತೆ ಹಚ್ಚೋದು ಹೇಗೆ, ಗ್ಲುಕೋಮಾನಲ್ಲಿ ಏನಾಗ್ತದೆ, ನಾ ಹೇಳಿದೆ ಕಣ್ಣಿನ ಒತ್ತಡ ಹೆಚ್ಚಾಗತ್ತೆ. ಸೊ ಕಣ್ಣಿನ ಪ್ರೆಷರ್, ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಂತ ಕರಿತೀವಿ, ಕಣ್ಣಿನ ಗುಡ್ಡೆಯ ಒತ್ತಡವನ್ನು ನಾವು ಒಂದು ಮಾಪನದಿಂದ, ಒಂದು ವಿಧಾನದಿಂದ ನಾವು ಪ್ರೆಷರ್ ಅದನ್ನು ಚೆಕ್ ಮಾಡೋದ್ರಿಂದ ಪತ್ತೆ ಹಚ್ಬೋದು. ನಾವು ಅದಕ್ಕೆ ಟೊನೋಮಿಟ್ರಿ ಅಂತ ಕರಿತೀವಿ, ಬೇರೆ ಬೇರೆ ವಿಧಾನಗಳಿದೆ. ಅದರಿಂದ ಕಣ್ಣಿನ ಒತ್ತಡ ಎಷ್ಟಿದೆ, ಕಣ್ಣಿನ ಒತ್ತಡ ತಪಾಸು ಮಾಡುವಂತಹ ಸುಲಭ ವಿಧಾನದಿಂದ ನಾವು ಗ್ಲುಕೋಮಾನ ಪತ್ತೆ ಹಚ್ಚಬಹುದು, ಪ್ರೆಷರ್ ಹೆಚ್ಚಿದೆಯಾ ಅಂತ ನಾವು ಒಂದು ಅನುಮಾನ ಪಡಬಹುದು. ನಾರ್ಮಲಾಗಿ ಸಾಮಾನ್ಯವಾಗಿ ಒಂದು 21 mm ಆಫ್ ಮರ್ಕ್ಯೂರಿ ಅಂತ ಕರಿತೀವಿ. ಎರಡನೇದು ಈ ಒತ್ತಡದಿಂದ ನರದ ಮೇಲೆ ಏನು ತೊಂದರೆ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಕಣ್ಣಿನ ನರದ ತಪಾಸಣೆ, ನಾವು ಅದಕ್ಕೆ ಆಪ್ಟಿಕ್ ಡಿಸ್ಕ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಕಣ್ಣಿನ ಒಳಗಡೆ ನರಕ್ಕೆ ಯಾವ ರೀತಿ ಹಾನಿ ಉಂಟಾಗಿದೆ ಅಂತ ನಾವು ತಿಳ್ಕೋಬೋದು, ಅದನ್ನು ತಪಾಸಣೆಯಿಂದನೇ ತಿಳ್ಕೋಬೋದು. ಅಂದರೆ ಪ್ರೆಷರ್ ಮತ್ತು ಕಣ್ಣಿನ ನರ ಇವೆರಡನ್ನ ನಾವು ತಪಾಸಣೆಯಿಂದ ತಿಳ್ಕೊಳ್ಬೋದು. ಈ ನರದ ಡ್ಯಾಮೇಜ್ ಅಥವಾ ಅದಕ್ಕಾಗಿರೋ ಹಾನಿ ನಾವು ನೋಡೋ ದೃಷ್ಟಿಗೆ ಯಾವ ರೀತಿ ಹಾನಿ ಮಾಡಿದೆ ಅಂತ ನಾವು ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿಕ್ಕೆ ಒಂದು ನಮ್ಮ ದೃಷ್ಟಿಯ ವಲಯ ಅಥವಾ ನಾವು ವಿಷುವಲ್ ಫೀಲ್ಡ್ ಅಂತ ಕರಿತೀವಿ, ಅದನ್ನು ತಪಾಸಣೆ ಮಾಡಬೇಕಾಗತ್ತೆ. ಈ ಗ್ಲುಕೋಮಾಲಿ ಒಂದು ವಿಶಿಷ್ಟವಾದ ಸಂಗತಿ ಏನಪ್ಪ ಅಂದರೆ, ಯಾಕೆ ಜನ ಗ್ಲುಕೋಮಾ ಬಂದರೂ ಕೂಡ ತಡವಾಗಿ ಡಾಕ್ಟರ್ ಕಡೆ ಹೋಗ್ತಾರೆ ಅಂದರೆ, ಇದಕ್ಕೊಂದು ಕಾರಣ ಏನಪ್ಪ ಅಂದರೆ ಅದು ನಮ್ಮ ಮಧ್ಯದ ದೃಷ್ಟಿಯನ್ನು ಬೇಗನೆ ಹಾಳು ಮಾಡಲ್ಲ, ಈ ಅಕ್ಕಪಕ್ಕದ ದೃಷ್ಟಿಯನ್ನು ಮೊದಲು ಹಾಳು ಮಾಡ್ತಾರೆ. ಅಂದರೆ ನಾವು ಒಂದು ಕಣ್ಣಲ್ಲಿ ಇಲ್ಲಿಂದ ಇಲ್ಲಿ ತನಕ ನಮಗೆ ಕಾಣಬೇಕು, ಇದಕ್ಕೆ ನಾವು ದೃಷ್ಟಿಯ ವಲಯ ಅಂತ ಕರಿತೀವಿ. ಅಂದರೆ ಒಂದು ಕಣ್ಣು ಮುಚ್ಚಿ ನೋಡಿದಾಗ ಎಲ್ಲಿಂದ ಎಲ್ಲಿ ತನಕ ಒಂದು ಪರಿಧಿ ಏನಿದೆ ಕಾಣಿಸುತ್ತಲ್ಲ ನಮಗೆ, ನಮ್ಮ ಜಗತ್ತಿನ ಕಾಣುವಂತಹ ಒಂದು ಚೌಕಟ್ಟೇನಿದೆ, ಇದಕ್ಕೆ ದೃಷ್ಟಿಯ ವಲಯ, ಫೀಲ್ಡ್ ಆಫ್ ವಿಷನ್ ಅಂತ ಕರಿತೀವಿ. ಇದು ಚಿಕ್ಕದಾಗ್ತಾ ಬರ್ತದೆ, ಅದು ಸೈಡಿನಿಂದ ಪಕ್ಕದಿಂದ ಸಂಕುಚಿತವಾಗಿ ಚಿಕ್ಕದಾಗಿ 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 ಸೈಡಿಂದ ಕವರ್ ಆಗ್ತಾ ಬರ್ತದೆ ಎಲ್ಲ ಕಡೆ. ಕೊನೆಗೇನಾಗುತ್ತೆ, ಒಂದು ಕೊಳವೆ ಥರ ಆಗಿಬಿಡ್ತದೆ, ಇಷ್ಟು ಕಾಣೋದು, ಚಿಕ್ಕದಾಗಿ ಬಂದು ಇಷ್ಟಾಗ್ಲಿಕ್ಕೆ ಶುರುವಾಗ್ತದೆ. ಅಂದರೆ ಆ ಮಧ್ಯದಲ್ಲಿ ನಮಗೆ ದೃಷ್ಟಿ ಕಾಣ್ತಾನೆ ಇರೋದ್ರಿಂದ ವ್ಯಕ್ತಿ ಅದನ್ನು ಪತ್ತೆ ಹಚ್ಚೋಕ್ಕೆ ಕೆಲವೊಮ್ಮೆ ಅಸಮರ್ಥ ಆಗ್ತಾನೆ, ತಡವಾಗಿ ಬರ್ತಾನೆ. ನಾವು ಮಧ್ಯದಾಗೆ ಕಾಣೋದೇ ಮೊದಲೇ ತೊಂದರೆ ಆಗಿಬಿಟ್ರೆ ಬೇಗ ಬರ್ತಿರ್ತಾನೆ. ಇದು ಸೈಡ್ನಿಂದ ಹೋಗೋದ್ರಿಂದ, ಈ ಸೈಡ್ನಿಂದ ಕವರ್ ಆಗೋದ್ರಿಂದ ಆ ಪೇಷಂಟ್ಗೆ ತನಗೆ ಗ್ಲುಕೋಮಾ ಇದೆಯೋ ಇಲ್ಲವೋ ಅಂತ ತಾನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ಪೆರಿಮಿಟ್ರಿ ಅಥವಾ ಫೀಲ್ಡ್ ಟೆಸ್ಟಿಂಗ್ ಅಂತ ಕರಿತೀವಿ. ಅದನ್ನು ಮಾಡಿದಾಗ ಎಷ್ಟು ಅಕ್ಕಪಕ್ಕದ ದೃಷ್ಟಿ ಹೋಗಿದೆ, ಎಷ್ಟು ನಮ್ಮ ದೃಷ್ಟಿಯ ವಲಯ ಸಂಕುಚಿತವಾಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಅಂದರೆ ಇದು ಬಹಳ ಮುಖ್ಯ, ಈ ಮೂರು ಸೂತ್ರಗಳು. ಆದರೆ ಏನಾಗುತ್ತೆ, ಗ್ಲುಕೋಮಾ ಪತ್ತೆ ಹಚ್ಚಲಿಕ್ಕೆ ಆ ವ್ಯಕ್ತಿ ಡಾಕ್ಟರ್ ಕಡೆ ಹೋದರೆ ಮಾತ್ರ ಸಾಧ್ಯ. ಅದು ಒಳಗೇ ಅವರ ಒಂದು ದೃಷ್ಟಿಯ ನರವನ್ನು ಹಾಳು ಮಾಡ್ತಿದ್ರು ಕೂಡ, ದೃಷ್ಟಿ ಸಂಕುಚಿತವಾಗ್ತಿದ್ರು ಕೂಡ, ಅವರು ಡಾಕ್ಟರ್ ಕಡೆ ಹೋಗೋದು ತಡ ಮಾಡಿದಾಗ ಏನಾಗುತ್ತೆ, ಬಹಳಷ್ಟು ಹಾನಿ ಉಂಟಾಗುತ್ತೆ, ಅದನ್ನು ಸರಿಪಡಿಸಲಾಗದ ಹಾನಿ ಉಂಟಾಗುತ್ತೆ. ಇಟ್ಸ್ ಎ ಇರಿವರ್ಸಿಬಲ್ ಲಾಸ್ ಆಫ್ ವಿಷನ್ ಅಂತ ಕರಿತೀವಿ. ಹಾಗಿದ್ರೆ ಇವತ್ತು ಮುಖ್ಯವಾಗಿ ಈ ಒಂದು ಅನಗತ್ಯ ಅಂಧತ್ವವನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ, ವ್ಯಕ್ತಿ ಡಾಕ್ಟರ್ ಕಡೆ ಹೋಗಬೇಕು. ಸೊ ಯಾವ ಯಾವ ವ್ಯಕ್ತಿಗೆ ಗ್ಲುಕೋಮಾ ಇದೆಯೋ ಇಲ್ಲವೋ ಅಂತ ತಪಾಸಣೆ ಮಾಡಬೇಕು ಅಂದರೆ, ಮೊದಲನೇದಾಗಿ ವ್ಯಕ್ತಿಯ ವಯಸ್ಸು.
ಸಾಮಾನ್ಯವಾಗಿ 35 ವರ್ಷದ ಒಳಗಿನವರಿಗೆ ಈ ಗ್ಲುಕೋಮಾ ಬರೋದು ಕಡಿಮೆ. 35-40 ವರ್ಷದ ಮೇಲೆ ಎಷ್ಟು ವಯಸ್ಸು ಹೆಚ್ಚಾಗುತ್ತೆ ಹಾಗೆ ಗ್ಲುಕೋಮಾ ಬರುವ ಒಂದು ಸನ್ನಿವೇಶ ಹೆಚ್ಚಾಗುತ್ತೆ ಅಥವಾ ಸಂಭವ ಹೆಚ್ಚಾಗುತ್ತೆ. ಸೊ ನಾವೇನು ಮಾಡ್ತೀವಿ, ಒಂದು 40 ವರ್ಷ ಅಂತ ಒಂದು ಕಟ್ ಆಫ್ ಇಟ್ಕೊಂಡು, ನಾರ್ಮಲಿ 40 ವರ್ಷದ ಮೇಲೆ ಸಾಮಾನ್ಯ ವ್ಯಕ್ತಿಗಳು ವರ್ಷಕ್ಕೊಮ್ಮೆ ಕಣ್ಣಿನ ಒತ್ತಡ ಚೆಕ್ ಮಾಡಿಸ್ಕೋಬೇಕು, ಕಣ್ಣಿನ ಒಳಗಿನ ನರದ ತಪಾಸಣೆ ಮಾಡಿಸ್ಕೋಬೇಕು, ಇನ್ನೂ ಏನಾದರೂ ಸಂಶಯ ಬಂದರೆ ಮುಂದೆ ದೃಷ್ಟಿಯ ವಲಯ ಬೇರೆ ಟೆಸ್ಟ್ಗಳನ್ನು ಮಾಡಿಸ್ಕೋಬಹುದು. 40 ವರ್ಷಕ್ಕೆ ವರ್ಷಕ್ಕೊಮ್ಮೆ ಆಯ್ತಲ್ಲ, ಅದೊಂದು ಸಾಮಾನ್ಯವಾಗಿ ನಾವು ನಿಯಮಿತವಾಗಿ ತಪಾಸಣೆ ಮಾಡಿಕೊಳ್ಳೋದು ಉತ್ತಮ. ಎರಡನೇದು, ಇದು ಮಾಮೂಲು ಮನುಷ್ಯರಿಗೆ. ಎರಡನೇದು ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಕರಿತೀವಿ, ಅಂದರೆ ಇಂಥವರಲ್ಲಿ ಗ್ಲುಕೋಮಾ ಬರುವ ಸಂಭವ ಬಹಳ ಹೆಚ್ಚು ಅಂತ ಅಂದಾಗ ಅಂಥವ್ರನ್ನ ನಾವು ಅತ್ಯಂತ ಕೂಲಂಕುಷವಾಗಿ ಬಹಳ ಗಮನ ಕೊಟ್ಟು ಇವರಲ್ಲಿ ಗ್ಲುಕೋಮಾ ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚುವುದು. ಈಗ ಯಾರಿಗೆ ರಕ್ತ ಸಂಬಂಧಿಗಳಲ್ಲಿ ಗ್ಲುಕೋಮಾ ಇದೆ ಅವರಿಗೆ ಗ್ಲುಕೋಮಾ ಬರೋ ಚಾನ್ಸಸ್ ಜಾಸ್ತಿ. ಈಗ ನಿಮಗೆಲ್ಲ ಗೊತ್ತೇ ಇರ್ಬೋದು, ಅಪ್ಪ ಅಮ್ಮನಿಗೆ ಸಕ್ಕರೆ ಕಾಯಿಲೆ ಇತ್ತು ಅಂದರೆ ಮಕ್ಕಳಿಗೂ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಯಾಕೆಂದರೆ ಇದು ವಂಶಾವಳಿಯಿಂದ ಅನುವಂಶೀಯವಾಗಿ ಇದು ನಮಗೆ ಜೀನ್ಸ್ಗಳ ಮುಖಾಂತರ ನಮ್ಮ ಫ್ಯಾಮಿಲಿನಲ್ಲಿ ಅದು ಒಂಥರ ಬಳುವಳಿಯಾಗಿ ಸಿಕ್ಕಂಗದು. ಈಗ ಅಪ್ಪ ಅಮ್ಮನಿಗಿರೋ ಕಾಯಿಲೆಗಳು, ಬಹಳಷ್ಟು ಕಾಯಿಲೆಗಳು ಮಕ್ಕಳಲ್ಲಿ ಅವರ ಸಂತತಿಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇರ್ತದೆ. ಸೊ ಹೀಗಾಗಿ ಗ್ಲುಕೋಮಾ ಕೂಡ ಈಗ ತಂದೆ ತಾಯಿಗಳಲ್ಲಿ ಅಥವಾ ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಲ್ಲಿ ರಕ್ತ ಸಂಬಂಧಿಗಳಲ್ಲಿ ಗ್ಲುಕೋಮಾ ಇದ್ದರೆ ಈಗಾಗಲೇ ಆ ರಕ್ತ ಸಂಬಂಧಿಗಳಲ್ಲಿ ಉಳಿದವರಲ್ಲಿ ಗ್ಲುಕೋಮಾ ಬರೋ ಒಂದು ಸಂಭವ ಬಹಳ ಹೆಚ್ಚಿರ್ತದೆ. ಈಗ ಒಂದು 4-5 ಜನ ಅಣ್ಣ ತಮ್ಮಂದಿರ್ತಾರೆ, ಈಗ ಒಬ್ರಿಗೆ ಗ್ಲುಕೋಮಾ ಇತ್ತು ಅಂದರೆ ಇನ್ನೊಬ್ರಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ, ಕೆಲವೊಮ್ಮೆ ಅದು 10 ಪಟ್ಟು ಹೆಚ್ಚಿರ್ತದೆ. ಅಂದರೆ ಅರ್ಥ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಗ್ಲುಕೋಮಾ ಅಂತ ಕರಿತೀವಿ, ಅಂದರೆ ರಕ್ತ ಸಂಬಂಧಿಗಳಲ್ಲಿ ಗ್ಲುಕೋಮಾ ಇದ್ದರೆ ಉಳಿದವರು ತಮ್ಮ ಕಣ್ಣಿನ ತಪಾಸಣೆಯನ್ನು ನಿಯಮಿತವಾಗಿ ಮಾಡಿಸ್ಕೊಳ್ಳೇಬೇಕು. ಅವರು ಹೋದಾಗ ಡಾಕ್ಟರ್ ಕಡೆ ಹೇಳಬೇಕು, ನಮ್ಮ ರಕ್ತ ಸಂಬಂಧಿಗಳಿಗೆ ಗ್ಲುಕೋಮಾ ಇದೆ, ಗ್ಲುಕೋಮಾಯಿಂದ ಅವ್ರ ಕಣ್ಣು ಕಳ್ಕೊಂಡಿದ್ದಾರೆ, ಈ ರೀತಿ ಗ್ಲುಕೋಮಾ ಇದೆ ಅಂತ ಅವರು ಯಾವಾಗ ಒಂದು ಮಾಹಿತಿ ಕೊಟ್ಟಾಗ ಆ ಒಂದು ನೇತ್ರ ತೆಗೆದರು ಇನ್ನೂ ಹೆಚ್ಚು ಕೂಲಂಕುಷವಾಗಿ ಹೆಚ್ಚು ಗಮನ ಕೊಟ್ಟು ಆಯ್ತಲ್ಲ ಆ ಗ್ಲುಕೋಮಾ ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗ್ತದೆ. ಸೊ 40 ವರ್ಷದ ತನಕ 50 ವರ್ಷದ ತನಕ ಕಾಯೋ ಬದಲು ಅವರ ಒಂದು ನಿಯಮಿತವಾದ ವಾರ್ಷಿಕ ಏನು ಒಂದು ತಪಾಸಣೆ ಇರ್ತದೆ ಆವಾಗ ಗ್ಲುಕೋಮಾ ಬಗ್ಗೆ ಕೆಲವು ತಪಾಸಣೆಗಳನ್ನು ಮಾಡಲಿಕ್ಕೆ ಬರ್ತದೆ. ಆವಾಗ ನಾವು ಕಣ್ಣಿನ ನರದ ತಪಾಸಣೆ ಫೀಲ್ಡ್ಸ್ ಅಷ್ಟೇ ಅಲ್ಲ, ಕೆಲವು ಬೇರೆ ಟೆಸ್ಟ್ಗಳನ್ನು ಕೂಡ, ಈಗ ಪ್ರೀಪೆರಿಮೆಟ್ರಿಕ್ ಗ್ಲುಕೋಮಾ ಅಂತೀವಿ, ಕೆಲವು ಬೇರೆ ಬೇರೆ ತಪಾಸಣೆಗಳು, ಹೊಸ ರೀತಿಯ ತಪಾಸಣೆಗಳು ಬಂದಿರೋದು, ಅದನ್ನು ಕೂಡ ನಾವು ಅಂಥ ವ್ಯಕ್ತಿಗಳಲ್ಲೇ ನಾವು ಮಾಡಲಿಕ್ಕೆ ಬರ್ತದೆ. ಈಗ ಫ್ಯಾಮಿಲಿ ಜೊತೆಗೆ ಯಾರಿಗೆ ಬಹಳ ದಪ್ಪ ಚಶ್ಮಾ ನಂಬರ್ ಇದೆ, ಬಹಳ ಹೆಚ್ಚಿನ ಪ್ಲಸ್ ನಂಬರು ಅಥವಾ ಬಹಳ ಹೆಚ್ಚಿನ ಮೈನಸ್ ನಂಬರ್ ಇದೆ, ಹೈ ಮಯೋಪಿಯಾ ಅಂತ ಕರಿತೀವಿ, ಅವರಿಗೆ ಗ್ಲುಕೋಮಾ ಬರೋ ಚಾನ್ಸಸ್ ಜಾಸ್ತಿ. ಯಾರಿಗೆ ಸಕ್ಕರೆ ಕಾಯಿಲೆ ಇದೆ, ಯಾರಿಗೆ ಬ್ಲಡ್ ಪ್ರೆಷರ್ ಹೆಚ್ಚಿದೆ, ಹೈಪರ್ ಟೆನ್ಷನ್ ಅಂತ ಕರಿತೀವಿ, ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆ ಅಂಥವ್ರಿಗೆ ಗ್ಲುಕೋಮಾ ಬರೋ ಚಾನ್ಸಸ್ ಜಾಸ್ತಿ. ಯಾರಿಗೆ ಕಣ್ಣಿಗೆ ಪೆಟ್ಟು ಬಿದ್ದಿರ್ತದೆ, ಹಿಂದೆ ಯಾವಾಗಲೂ ಕಣ್ಣಿಗೆ ಪೆಟ್ಟು ಬಿದ್ದಿರ್ತದೆ, ಯಾರು ಕಣ್ಣಿಗೆ ಸ್ಟೀರಾಯ್ಡ್ ಡ್ರಾಪ್ಸ್, ಕೆಲವು ಸ್ಟೀರಾಯ್ಡ್ ಔಷಧಿಗಳನ್ನು ಯಾವುದೋ ಒಂದು ಅಲರ್ಜಿಗಾಗಲಿ ಬೇರೆ ಕಾರಣಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ, ಅಂಥವರಲ್ಲಿ ಪ್ರೆಷರ್ ಹೆಚ್ಚಾಗಿ ಗ್ಲುಕೋಮಾ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇವೆಲ್ಲ ಕಾರಣಗಳಲ್ಲಿ ಅತ್ಯಂತ ಮುಖ್ಯವಾದ್ದು, ಅತ್ಯಂತ ಸುಲಭವಾಗಿ ನಮಗೆ ಗೊತ್ತಾಗುವಂಥದ್ದು ಏನಪ್ಪ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ. ಅಂದರೆ ಯಾರಿಗೆ ರಕ್ತ ಸಂಬಂಧದಲ್ಲಿ ಗ್ಲುಕೋಮಾ ತೊಂದರೆ ಕಾಣಿಸಿಕೊಂಡಿದೆ ಅಂಥವರು ತಮ್ಮ ಕಣ್ಣುಗಳನ್ನು ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ನಾವು ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡಬೇಕು. ಸೊ ಕಡಿಮೆ ಹೆಂಗೆ ಮಾಡ್ತೀವಿ, ಅದಕ್ಕೆ ಕಣ್ಣಿಗೆ ಕೆಲವು ಐ ಡ್ರಾಪ್ಸ್, ಕೆಲವು ಕಣ್ಣಿನ ಐ ಡ್ರಾಪ್ಸ್ ಉಪಯೋಗ ಮಾಡಿ ಪ್ರೆಷರ್ ಕಡಿಮೆ ಮಾಡ್ಬೋದು. ಕಣ್ಣಿಗೆ ಕೆಲವೊಮ್ಮೆ ಲೇಸರ್ ಚಿಕಿತ್ಸೆ ಬೇಕಾಗಬಹುದು, ಅಥವಾ ಪ್ರೆಷರ್ ಕಡಿಮೆ ಆಗಲಿಲ್ಲ ಈ ವಿಧಾನಗಳಲ್ಲಿ ನಾವು ಕಣ್ಣಿಗೆ ಒಂದು ಶಸ್ತ್ರಚಿಕಿತ್ಸೆ, ಒಂದು ಆಪರೇಷನ್ ಮಾಡಿ, ಗ್ಲುಕೋಮಾ ಆಪರೇಷನ್ ಮಾಡಿ ಒತ್ತಡ ಕಡಿಮೆ ಮಾಡ್ಬೋದು. ಅಂದರೆ ಯಾವ ರೀತಿಯ ತೀವ್ರತೆಯ ಗ್ಲುಕೋಮಾ ಇದೆ ಅದಕ್ಕೆ ತಕ್ಕಂಗೆ 1, 2, 3 ಮೆಡಿಸಿನ್ಸ್ ಆಗಲಿ, ಲೇಸರ್ ಟ್ರೀಟ್ಮೆಂಟ್ ಆಗಲಿ, ಆಪರೇಷನ್ ಆಗಲಿ ಮಾಡಿ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದ್ದೇ ಇದೆ. ಎಲ್ಲ ಥರದ ಗ್ಲುಕೋಮಾಗಳಿಗೆ ಚಿಕಿತ್ಸೆ ಇದೆ. ಓನ್ಲಿ ಏನಪ್ಪ ಅಂದರೆ ಅದು ಆ ಸಮಯಕ್ಕೆ ಸರಿಯಾಗಿ ನೀವು ಹೋದರೆ ಕಣ್ಣುಗಳನ್ನು ಉಳಿಸಬಹುದು, ದೃಷ್ಟಿಯನ್ನು ಉಳಿಸಬಹುದು, ಇದು ಮುಖ್ಯ. ಸೊ ಚಿಕಿತ್ಸೆ ಇರುವಂತಹ ಕಾಯಿಲೆ, ಸುಲಭವಾಗಿ ಪತ್ತೆ ಹಚ್ಚುವಂತಹ ಕಾಯಿಲೆ, ಆದರೆ ಇವತ್ತು ಗ್ಲುಕೋಮಾ ನಮ್ಮ ದೇಶದ ಅತ್ಯಂತ ದೊಡ್ಡ ಪಿಡುಗಾಗಿ ಒಂದು ಪರಿವರ್ತನೆ ಆಗಿದೆ. ಯಾವಾಗ ನಾವು ಇರೋ ದೃಷ್ಟಿಯನ್ನು ಉಳಿಸಬೇಕು ಆವಾಗ ಅದನ್ನು ಬೇಗನೆ ಪತ್ತೆ ಹಚ್ಚಬೇಕು. ಮುಂಚೆನೇ ಪತ್ತೆ ಹಚ್ಚಲಿಕ್ಕೆ ನಾವು ಗ್ಲುಕೋಮಾ ಯಾರಿಗೆ ಬರ್ತದೆ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಸೊ
ನಲವತ್ತು ವರ್ಷ ಪಟ್ಟವರು, ಯಾರಿಗೆ ರಕ್ತ ಸಂಬಂಧದಲ್ಲಿ ಗ್ಲುಕೋಮಾ ಇದೆ, ಯಾರು ದಪ್ಪ ಚಶ್ಮಾ ಹಾಕ್ತಾರೆ, ಯಾರಿಗೆ ಶುಗರ್ ಬಿ ಪಿ ತೊಂದರೆ ಇದೆ, ಥೈರಾಯ್ಡ್ ತೊಂದರೆ ಇದೆ, ಸೊ ಇಂಥವರು ತಮಗೆ ಗ್ಲುಕೋಮಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಅದರಲ್ಲೂ ತಮ್ಮ ತಂದೆ ತಾಯಿಗಳಿಗೋ ಅಣ್ಣ ತಮ್ಮಂದಿರಿಗೋ ಒಡ ಹುಟ್ಟಿದವರಿಗೆ ಗ್ಲುಕೋಮಾ ಖಾಯಿಲೆ ಒಬ್ಬರಿಗಿದ್ದರೆ ಉಳಿದವರಿಗೆಲ್ಲ ಬಂದು ಒಂದು ಸಲ ಏನಾದರೂ ಚೆಕ್ ಮಾಡಿಸ್ಕೊಂಡು, ಬಹಳ ಸಲ ಏನಾಗ್ತದೆ, ನಾವು ಅವರ ರಕ್ತ ಸಂಬಂಧದಲ್ಲಿ ಯಾರಿಗಾರು ಗ್ಲುಕೋಮಾ ಇದೆಯಾ ಅಂತ ಕೇಳಿದಾಗ ಅವರು ಯಾವಾಗಲೂ ಸಾಮಾನ್ಯವಾಗಿ ಹೇಳ್ತಾರೆ, ಇಲ್ಲ ಅವ್ರು ನಮ್ಮ ತಂದೆ ಗ್ಲುಕೋಮಾ ಇತ್ತು, ದೃಷ್ಟಿ ಹೋಗಿತ್ತು ಅಂತ ಹೇಳ್ತಾರೆ. ಆದರೆ ಅವರು ಲೇಟಾಗಿ ಬಂದಿರ್ತಾರೆ, ಅವರು ಮುಂಚೆ ಬಂದಿದ್ದ ಆ ದೃಷ್ಟಿ ನಾವು ಉಳಿಸ್ಬೋದಾಗತ್ತೆ. ಸೊ ಹೀಗೆ ಅನಗತ್ಯವಾಗಿ ಕಳೆದುಕೊಳ್ಳುವ ಈ ಒಂದು ದೃಷ್ಟಿಯನ್ನು ನಾವು ತಪ್ಪಿಸ್ಲಿಕ್ಕೆ ಸುಲಭ ಸಾಧ್ಯವಾದ ವಿಧಾನ ಅಂದರೆ ನಿಯಮಿತವಾಗಿ ನೇತ್ರ ತಜ್ಞರ ಕಡೆ ಹೋಗ್ರಿ, ಗ್ಲುಕೋಮಾ ಬಗ್ಗೆ ತಪಾಸಣೆ ಮಾಡಿಸ್ಕೊಳ್ರಿ. ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಗ್ಲುಕೋಮಾ ಇದೆ ಅಥವಾ ಬೇರೆ ಯಾವುದೇ ರೀತಿಯ ರಿಸ್ಕ್ ಫ್ಯಾಕ್ಟರ್ಸ್, ಗ್ಲುಕೋಮಾ ಬರುವಂತಹ ಹೆಚ್ಚಿನ ಸಾಧ್ಯತೆ ಇರುವ ಒಂದು ಸನ್ನಿವೇಶದಲ್ಲಿ ಗ್ಲುಕೋಮಾ ಬಗ್ಗೆ ನೀವೇ ಖುದ್ದಾಗಿ ಡಾಕ್ಟರ್ಗೆ ಹೇಳಿ ಗ್ಲುಕೋಮಾ ಇದೆಯೋ ಇಲ್ವೋ ಖಚಿತಪಡಿಸ್ಕೊಳ್ಳಿ. ಒಂದ್ಸಲಿ ಆದರೆ ಮುಗಿಯಲ್ಲ, ವರ್ಷಕ್ಕೊಮ್ಮೆ, ಕೆಲವೊಮ್ಮೆ 6 ತಿಂಗಳಿಗೊಮ್ಮೆ ನಿಯಮಿತವಾಗಿ ಡಾಕ್ಟರ್ ಕಡೆ, ಯಾಕಂದರೆ ನೀವು ಹೋದಾಗ ನಿಮಗೆ ಗ್ಲುಕೋಮಾ ಇರದೇ ಇರಬಹುದು, ಮತ್ತೆ 6 ತಿಂಗಳಿಗೋ ವರ್ಷಕ್ಕೋ 10 ವರ್ಷಕ್ಕೋ ಗ್ಲುಕೋಮಾ ಬರೋ ಚಾನ್ಸಸ್ ಇರ್ತದೆ. ಗ್ಲುಕೋಮಾ ಬಗ್ಗೆ ಜನಜಾಗೃತಿ ಮೂಡಿಸಿದಷ್ಟು ನಾವು ನಮ್ಮ ಮುಂದಿನ ಪೀಳಿಗೆಯ ದೃಷ್ಟಿಯನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಮಸ್ಕಾರ.